Hello friends, welcome to jhanvitha creations. Friends, ivattu nanu ee riti beads gallanna takondidini, ice shape alli iruvantha beads, adru jothege small size beads annu kuda takondidini. Tumbane easy agi hakuvanta crochet design, so idike ee ritine beads anta enilla, round shape beads adru neevu takkolbodu. Kamal kadai thread anna balasta idini, normal silk thread allu kuda neevu ee design na hakkolbodu. Tumbane easy agi hakkolvanta design friends, tumba chenagi kuda kaanisutte. So without kuch design na maartta ini ili nanu one beads ana takonde adru olagade inda thread ana haki ond ered sala knot maadkolta ini adre ond ered sala ganta akoli riti friends nivinadru first time nortidre please nam channel na subscribe maadi support maadi agene facebook al watch maartidre allu kuda facebook page na follow maadi ee riti tight agi ond ered sala lock maadkoli andre ganta akoli ನಂತರ ನಾವು ಎಕ್ಸ್ಟ್ರಾ ಥ್ರೆಡ್ ಅನ್ನು ಕಟ್ ಮಾಡ್ಕೊಳ್ಬೋದು ಲೆಫ್ಟ್ ಹ್ಯಾಂಡ್ ಅಲ್ಲಿ ನಾವು ರಿಂಗ್ ಬೀಡ್ಸ್ ಮತ್ತೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವಾ ಅದನ್ನು ಕೂಡ ಈ ರೀತಿ ಇಟ್ಕೊಂಡು ಆ ರಿಂಗ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸಿಂಗಲ್ ಕ್ರೋಷನ ಮಾಡಬೇಕು ಈ ರೀತಿ ಮತ್ತೆ ನಾನು ರಿಂಗ್ ಒಳಗಡೆ ನೀಡಲ್ನ ಹಾಕ್ತಾ ಇದೀನಿ ಥ್ರೆಡ್ನ ಮೇಲೆ ತಂದು ಸಿಂಗಲ್ ಕ್ರೋಷ ಈ ರೀತಿ ಇಟ್ಕೊಳ್ಳಿ ಸೊ ಇಲ್ಲಿ ನಾನು ಎರಡು ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೀನಿ ಮತ್ತೆ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಷ ಮೂರು ಸಿಂಗಲ್ ಕ್ರೋಷ ಆಯಿತು ಇವಾಗ ನಾಲ್ಕನೇ ಸಿಂಗಲ್ ಕ್ರೋಷ ಐದನೇ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ನಾವು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಬೋದು ಸೊ ಪೂರ್ತಿಯಾಗಿ ಈ ರೀತಿ ಸಿಂಗಲ್ ಕ್ರೋಷನ ಹಾಕ್ಕೊಳ್ಳಿ ಐದನೇ ಸಿಂಗಲ್ ಕ್ರೋಷ ಆರನೇ ಸಿಂಗಲ್ ಕ್ರೋಷ ಇವಾಗ ಏಳನೇ ಸಿಂಗಲ್ ಕ್ರೋಷ ಒಟ್ಟು ಏಳು ಸಿಂಗಲ್ ಕ್ರೋಷಗಳನ್ನ ನಾನು ಇಲ್ಲಿ ಮಾಡ್ಕೊಳ್ತಾ ಇದೀನಿ ಆರು ಅಥವಾ ಏಳು ಸಿಂಗಲ್ ಕ್ರೋಷ ಮಾಡ್ಕೊಂಡ್ರೆ ಸಾಕು ಏಳು ಸಿಂಗಲ್ ಕ್ರೋಷಗಳನ್ನ ಮಾಡಿಕೊಂಡು ಈ ರಿಂಗನ್ನು ನಾವು ಬಟ್ಟೆಗೆ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್ ಇದು ಫಸ್ಟಿಗೆ ಮಾತ್ರ ಈ ರೀತಿ ಮಾಡೋದು ಅಂದರೆ ಏಳು ಸಿಂಗಲ್ ಕ್ರೋಷನ ರಿಂಗ್ ಒಳಗಡೆ ಮಾಡಿಕೊಂಡು ನಂತರ ನಾನಿಲ್ಲಿ ನಾರ್ಮಲ್ ಆಗಿ ಲಾಕ್ ಮಾಡ್ತೀವಲ್ಲ ನೋಡಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀವಲ್ಲ ಆ ರೀತಿ ಬಟ್ಟೆಗೆ ಲಾಕ್ ಮಾಡಿಕೊಂಡೆ ಇವಾಗ ಎಕ್ಸ್ಟ್ರಾ ಥ್ರೆಡ್ ಇದೆಯ ನೋಡಿ ಇದನ್ನು ಕಟ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿ ನಂತರ ನಾವು ಮತ್ತೆ ಇನ್ನು ಏಳು ಸಿಂಗಲ್ ಕ್ರೋಷನ ಅದೇ ಪ್ಲೇಸಲ್ಲಿ ಮಾಡಬೇಕು ಸೊ ಒಂದು ಸೈಡ್ ಏಳು ಸಿಂಗಲ್ ಕ್ರೋಷ ಇರುತ್ತೆ ಇನ್ನು ಒಂದು ಸೈಡು ಏಳು ಸಿಂಗಲ್ ಕ್ರೋಷ ಇರುತ್ತೆ ಸೊ ಇದು ಹದಿನಾಲ್ಕು ಸಿಂಗಲ್ ಕ್ರೋಷ ಒಟ್ಟಿಗೆ ಇರುತ್ತೆ ಅದು ಮೇಲ್ಭಾಗದಲ್ಲಿ ಬರುತ್ತೆ ಸೊ ಪೂರ್ತಿ ನೋಡಿ ಫ್ರೆಂಡ್ಸ್ ನಿಮಗೇ ಅರ್ಥ ಆಗುತ್ತೆ ಲಾಕ್ ಮಾಡಿದ ತಕ್ಷಣ ಮತ್ತೆ ನಾನಿಲ್ಲಿ ಏಳು ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇದೊಂದು ಸಿಂಪಲ್ ಡಿಸೈನು ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ವಿತ್ ಕುಚ್ಚಾದರೂ ಕೂಡ ನೀವು ಮಾಡ್ಕೊಳ್ಬೋದು ಈ ರೀತಿ ನೀಟಾಗಿ ಸಿಂಗಲ್ ಕ್ರೋಷನ ಫೀಲ್ ಮಾಡ್ಕೊಳ್ಳಿ ನಾನಿಲ್ಲಿ ಸೆವೆನ್ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದೀನಿ ಸೊ ಏಳು ಸಿಂಗಲ್ ಕ್ರೋಷನ ಮಾಡಬೇಕು ಈ ರೀತಿ ಮೇಲ್ಭಾಗದಲ್ಲಿ ಸಿಂಗಲ್ ಕ್ರೋಷಗಳು ಬಂದಿರುತ್ತೆ ಸೊ ಸ್ಟಾರ್ಟಿಂಗ್ ಮಾತ್ರ ಏಳು ಸಿಂಗಲ್ ಕ್ರೋಷನ ಮಾಡಿ ಲಾಕ್ ಮಾಡಿ ಮತ್ತೆ ನಾನು ಏಳು ಸಿಂಗಲ್ ಕ್ರೋಷನ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಇವಾಗ ಲಾಕ್ ಮಾಡೋ ಹಾಗಿಲ್ಲ ಇನ್ನು ಒಂದು ರಿಂಗ್ ಬೀಡ್ಸ್ನ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ರೀತಿ ರಿಂಗ್ ಬೀಡ್ಸನ್ನು ತಗೊಂಡು ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಆ ರಿಂಗ್ ಒಳಗಡೆ ನಿಡಲ್ನ ಹಾಕ್ತಾ ಇದೀನಿ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸಿಂಗಲ್ ಕ್ರೋಷನ ಮಾಡಬೇಕು ಸಿಂಗಲ್ ಕ್ರೋಷನ ಈ ರೀತಿ ಮಾಡ್ಕೊಳ್ತಾ ಇದೀನಿ ಸೊ ಇಲ್ಲೂ ಕೂಡ ಅಷ್ಟೇ ಏಳು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಳ್ತೀನಿ ನೀಟಾಗಿ ಸೊ ಮೂರು ಆಯಿತು ನಾಲ್ಕನೇ ಸಿಂಗಲ್ ಕ್ರೋಷ ಐದನೇ ಸಿಂಗಲ್ ಕ್ರೋಷ ಆರನೇ ಸಿಂಗಲ್ ಕ್ರೋಷ ಏಳನೇ ಸಿಂಗಲ್ ಕ್ರೋಷ ಸಾರಿ ಏಳನೇ ಸಿಂಗಲ್ ಕ್ರೋಷ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಸ್ಟಾರ್ಟಿಂಗಿಂದ ನೀವು ಎಷ್ಟು ಹಾಕಿರ್ತೀರೋ ಅಷ್ಟನ್ನೇ ಹಾಕ್ಕೊಳ್ಬೇಕು ಸೊ ನಾನು ಇಲ್ಲಿ ಕೌಂಟ್ ಮಾಡೋದ್ರಲ್ಲಿ ತಪ್ಪು ಮಾಡಿದೆ ಒಟ್ಟು ಏಳು ಸಿಂಗಲ್ ಕ್ರೋಷನ ಮಾಡಿಕೊಂಡೆ ನಂತರ ಅಟ್ಯಾಚ್ ಮಾಡಬೇಕು ಇಲ್ಲಿ ಬಟ್ಟೆಗೆ ಲಾಕ್ ಮಾಡಬೇಕು ಒಂದ್ಸಲ ಏಳು ಸಿಂಗಲ್ ಕ್ರೋಷನ ಮಾಡಿ ಬಟ್ಟೆಗೆ ಲಾಕ್ ಮಾಡಬೇಕು ಅದು ನೀಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಬಟ್ಟೆಗೆ ಒಂದ್ಸತಿ ಲಾಕ್ ಮಾಡಿ
ನಂತರ ಮತ್ತೆ ನಾನು 7 ಸಿಂಗಲ್ ಕ್ರೋಷೆಗಳನ್ನ ಮಾಡ್ಕೊಳ್ತೀನಿ. ಅದೇ ರಿಂಗಿಗೆ ಇನ್ನು ಅರ್ಧ ಭಾಗನ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಸೊ ಇದು ಸಿಂಗಲ್ ಕ್ರೋಷ ಮಾಡ್ತಿದ್ದೀನಿ ಅಲ್ವಾ, ಈ ಥ್ರೆಡ್ಡು ನಮಗೆ ಆಫ್ ಬರುತ್ತೆ, ಅಂದರೆ ಮೇಲ್ಭಾಗದ ರಿಂಗ್ ಏನಿದೆ ಅಲ್ಲಿ ಒಟ್ಟು 14 ಸಿಂಗಲ್ ಕ್ರೋಷ ಬಂದಿರುತ್ತೆ ಒಂದು ರಿಂಗಿಗೆ. 7 ಸಿಂಗಲ್ ಕ್ರೋಷ ಹಾಕಿ ಲಾಕ್ ಮಾಡಿ ಮತ್ತೆ ಇನ್ನು 7 ಸಿಂಗಲ್ ಕ್ರೋಷನ ಮಾಡಬೇಕು. ಈ ರೀತಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ಕ್ರೋಷ ಡಿಸೈನ್ ಕಲಿತಾ ಇರೋರು ಕೂಡ ಆರಾಮಾಗಿ ಹಾಕ್ಕೊಳ್ಬೋದು. ಸೊ ಸಿಂಗಲ್ ಕ್ರೋಷ ಮಾಡೋದಕ್ಕೆ ಬಂದರೆ ಸಾಕು. ಸೊ ಪೂರ್ತಿಯಾಗಿ 7 ಸಿಂಗಲ್ ಕ್ರೋಷನ ಮಾಡಿಕೊಂಡೆ. ನಂತರ ಇನ್ನು ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಮಾಡೋ ಹಾಗಿಲ್ಲ, ಇನ್ನು ಒಂದು ಬೀಡ್ಸನ್ನು ಹಾಕಿ ಅದಕ್ಕೆ ಈ ಮತ್ತೆ 7 ಸಿಂಗಲ್ ಕ್ರೋಷನ ಹಾಕಿ ಲಾಕ್ ಮಾಡಬೇಕು. ಆ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ 2 ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಥ್ರೆಡ್ಡನ್ನು ಹೇಳ್ಕೊಂಡಾಗ ಅದು ಲಾಕ್ ಆಗುತ್ತೆ. ಇದನ್ನು ನಾವು ಸಿಂಗಲ್ ಕ್ರೋಷ ಅಂತೇಳಿ ಕರೀದು. ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ. 3, 4, 5, 6, 7 7 ಸಿಂಗಲ್ ಕ್ರೋಷ ಆಯಿತು. 7 ಸಿಂಗಲ್ ಕ್ರೋಷನ ಮಾಡಿ ಮತ್ತೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಸೊ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾನು 7 ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಒನ್, ಟೂ, ತ್ರೀ, ಫೋರ್, ಫೈವ್, ಸಿಕ್ಸ್, 7 7 ಸಿಂಗಲ್ ಕ್ರೋಷ ಮಾಡಿಕೊಂಡೆ. ಇವಾಗ ನಾನು ನೆಕ್ಸ್ಟ್ ಬೀಡ್ಸನ್ನು ಹಾಕ್ಕೊಂಡು ಅದಕ್ಕೆ 7 ಸಿಂಗಲ್ ಕ್ರೋಷನ ಮಾಡಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿನ ಆಗಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಸೊ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ರಿಂಗನ್ನು ಇಟ್ಕೊಂಡು ಅದರೊಳಗಡೆ ನಿಡಲ್ನ ಹಾಕಿ ಸಿಂಗಲ್ ಕ್ರೋಷನ ಮಾಡ್ತಾ ಹೋಗಬೇಕು. ಸೊ ಇಲ್ಲೂ ಕೂಡ ಅಷ್ಟೇ, 7 ಸಿಂಗಲ್ ಕ್ರೋಷನ ಮಾಡಿ ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 7 ಸಿಂಗಲ್ ಕ್ರೋಷನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ಇದೊಂದು ಡಬಲ್ ಕಲರಲ್ಲಿ ಬರುವಂಥ ಡಿಸೈನ್ ಆಗಿರೋದ್ರಿಂದ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಸೊ 7 ಸಿಂಗಲ್ ಕ್ರೋಷ ಆಯಿತು, ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ನಾನು ಇಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಕೊನೆಯಲ್ಲಿ ನಾನು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಸೊ ಇಲ್ಲಿ 7 ಸಿಂಗಲ್ ಕ್ರೋಷ ಆದಮೇಲೆ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡಿ ಮತ್ತೆ 7 ಸಿಂಗಲ್ ಕ್ರೋಷಗಳನ್ನ ಮಾಡಿ ಬಟ್ಟೆಗೆ ಒಂದು 2 ಸತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಒಂದು 2-3 ಚೈನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ. ಥ್ರೆಡ್ಡನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಜ್ ಹೇಳ್ಕೊಂಡಾಗ ಅದು ಅವಾಗ ಟೈಟಾಗಿ ಕೂರುತ್ತೆ. ಸೊ ಈ ರೀತಿ ನಮಗೆ ಬೇಸ್ ಲೈನ್ ಬರುತ್ತೆ. ಫ್ರೆಂಡ್ಸ್ ಇದ್ರ ಬದಲು ನೀವು ರೌಂಡ್ ಶೇಪ್ ಬೀಡ್ಸ್ ಆದರೂ ತೊಗೊಳ್ಬೋದು. ಸೊ ನಾನು ಇಲ್ಲಿ ಸೆಕೆಂಡ್ ಲೇಯರ್ಗೆ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ರಿಂಗ್ ಒಳಗಡೆ ಥ್ರೆಡ್ಡನ್ನು ಹಾಕಿ ಇಲ್ಲೂ ಕೂಡ ಅಷ್ಟೇ ಒಂದು 2 ನಾಟ್ ಮಾಡ್ಕೊಳ್ತೀನಿ, ಅಥವಾ ತುದಿಯಲ್ಲಿ ಒಂದು ನಾಟ್ ಮಾಡಿಕೊಂಡು ಇಲ್ಲಿ ಕೊನೆಯಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಷ ಇರುತ್ತೆ ಇವ ಬೇಸ್ ಲೈನ್ದು. ಸೊ ಅದಕ್ಕಾದರೂ ನೀವು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೋದು, ಅಥವಾ ಈ ರೀತಿನಾದರೂ ಒಂದು 2 ಸಲ ಗಂಟೆ ಹಾಕಿ ನಿಡಲಿಂದ ಲಾಕ್ ಮಾಡ್ಕೊಳ್ಬೋದು. ಸೊ ಇವಾಗ ನಾವು ಕೆಳಭಾಗದಲ್ಲೂ ಕೂಡ ನಾವು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಳ್ಬೇಕು, ಇಲ್ಲಾದರೂ ನೀವು ನಿಡಲ್ನ ಹಾಕಿ ಒಂದ್ಸಲ ಲಾಕ್ ಮಾಡ್ಬೋದು. ನಾನು ಡೈರೆಕ್ಟಾಗಿ ಒಂದೆರಡು ಸತಿ ನಾಟ್ ಹಾಕಿ ರಿಂಗ್ ಒಳಗಡೆಯಿಂದ ನಿಡಲ್ನ ಹಾಕಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಷ ಆಯಿತು. 2 ಎರಡನೇ ಸಿಂಗಲ್ ಕ್ರೋಷ. ಇವಾಗ 3 ಸಿಂಗಲ್ ಕ್ರೋಷ. ಸೊ ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ನೋಡಿ, ಅದ್ರ ಜೊತೆನೇ ಪಾಸ್ ಮಾಡ್ಕೊಳ್ತಾ ಬರಬೇಕು. 4 ಸಿಂಗಲ್ ಕ್ರೋಷ, 5 ಸಿಂಗಲ್ ಕ್ರೋಷ. ಈ ಥ್ರೆಡ್ಡು ನಾನು ಅದ್ರ ಜೊತೆಗೆ ಸೇರಿಸ್ಕೊಂಡು ಬರ್ತಿದ್ದೀನಿ, ಅವಾಗ ಅದು ಹಿಂದೆ ಕಾಣಿಸಲ್ಲ.
ಆ ಸಿಂಗಲ್ ಕ್ರೋಷದ ಒಳಗಡೆ ಸೇರಿಕೊಳ್ಳುತ್ತೆ. ಆರು ಏಳು ಫ್ರೆಂಡ್ಸ್, ಇಲ್ಲಿ ನಾನು ಏಳು ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೀನಿ. ಏಳು ಅಥವಾ ಎಂಟು ಸಿಂಗಲ್ ಕ್ರೋಷನಾದರೂ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಏಳು ಸಿಂಗಲ್ ಕ್ರೋಷ ಮಾಡಿನೇ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿದು ಒಂದು ಸ್ಮಾಲ್ ಸೈಜ್ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಡ್ನ ಥ್ರೆಡ್ಡಿಗೆ ಹಾಕಿ ಮತ್ತೆ ನಾನು ಇನ್ನು ಎಕ್ಸ್ಟ್ರಾ ನೀಡಲ್ ಸಾರಿ ಇನ್ನು ಎಕ್ಸ್ಟ್ರಾ ಥ್ರೆಡ್ ಇದಿರುತ್ತಲ್ವ ರಿಂಗು, ಅದರಲ್ಲೂ ಕೂಡ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾವು ಈ ಬೀಡ್ಸ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಷನ ಮಾಡಿದ್ದೋ ಅಷ್ಟೇ ಸಿಂಗಲ್ ಕ್ರೋಷನ ಈ ಬೀಡ್ಸ್ ಆದಮೇಲೂ ಕೂಡ ಮಾಡ್ಕೊಳ್ಬೇಕು. ನಾನಿಲ್ಲೂ ಕೂಡ ಅಷ್ಟೇ ಏಳು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ರಿಂಗ್ಗೆ ಅಂದರೆ ಐಸ್ ಬೀಡ್ಸ್ ಇದೆಯಲ್ವ ಇದು, ಸೊ ಈ ರೀತಿ ರಿಂಗ್ಗೆ ಏಳು ಏಳು ಕರೆಕ್ಟಾಗಿ ಬರುತ್ತೆ. ಮಾಮೂಲಿ ರೌಂಡ್ ಶೇಪ್ ಬೀಡ್ಸ್ ಆದರೆ ನಿಮಗೆ ಸಿಂಗಲ್ ಕ್ರೋಷಗಳು ಕೂಡ ಜಾಸ್ತಿ ಆಗ್ಬೋದು ಅನಿಸುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ, ಫಸ್ಟ್ ರಿಂಗಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಸಿಂಗಲ್ ಕ್ರೋಷೆ ಹಾಕಬೇಕು ಅಂತ. ಸೊ ಏಳು ಸಿಂಗಲ್ ಕ್ರೋಷೆ ಆದಮೇಲೆ ನೆಕ್ಸ್ಟ್ ಬೀಡ್ಸಲ್ಲಿ ನಾನು ನೀಡಲ್ನ ಹಾಕಿ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ. ಈ ಎಕ್ಸ್ಟ್ರಾ ಥ್ರೆಡ್ ಇದೆ ನೋಡಿ, ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೊನೆಯಲ್ಲಿ ಸ್ವಲ್ಪ ಗಮ್ ಹಾಕಿ ಅಲ್ಲಿ ಅಂಟಿಸ್ಕೊಂಡ್ರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಸೊ ಇಲ್ಲಿ ನಾನು ಲಾಕ್ ಮಾಡಿಕೊಂಡೆ ಅಲ್ವಾ, ಇಲ್ಲೂ ಕೂಡ ಅಷ್ಟೇ ಏಳು ಸಿಂಗಲ್ ಕ್ರೋಷನ ಮಾಡಬೇಕು. ಸೊ ಎಕ್ಸ್ಟ್ರಾ ಇನ್ನೆಲ್ಲೂ ಲಾಕ್ ಮಾಡೋ ಹಾಗಿಲ್ಲ, ಒಂದು ರಿಂಗಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ರಿಂಗಲ್ಲೂ ಕೂಡ ನಾವು ಸಿಂಗಲ್ ಕ್ರೋಷ ಮಾಡ್ತಾ ಹೋಗೋದು. ಸೊ ಇಲ್ಲೂ ಕೂಡ ಅಷ್ಟೇ ಏಳು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೆವೆನ್ ಸಿಂಗಲ್ ಕ್ರೋಷನ ಮಾಡಿ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇದಕ್ಕೆ ನೀವು ಕುಚ್ಚನ್ನು ಕೂಡ ಹಾಕ್ಕೊಳ್ಬೋದು. ಬೀಡ್ಸ್ ಬೇಡ ಅನ್ನೋ ಕಡೆ ನೀವು ಬೀಡ್ಸನ್ನು ಸ್ಕಿಪ್ ಮಾಡಿ ಆ ಪ್ಲೇಸಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು. ಸೊ ಸೆವೆನ್ ಸಿಂಗಲ್ ಕ್ರೋಷ ಆದಮೇಲೆ ಒಂದು ಬೀಡ್ಸನ್ನು ಹಾಕಿ ನಂತರ ಮತ್ತೆ ನಾನು ಸೆವೆನ್ ಸಿಂಗಲ್ ಕ್ರೋಷನೇ ಮಾಡ್ತಾ ಇದ್ದೀನಿ. ಸೊ ಅದರೊಳಗಡೆ ಸಿಂಗಲ್ ಕ್ರೋಷನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ಈಸಿ ಡಿಸೈನು, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಕುಚ್ಚು ಇಷ್ಟ ಇರಲ್ವೋ ಅವರು ಒಮ್ಮೆ ಟ್ರೈ ಮಾಡಿ. ಸೊ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು, ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೂ ಕೂಡ ಹೇಳ್ಬೋದು. ಈ ಡಿಸೈನ್ಗೆ ಕುಚ್ಚು ಬೇಕು ಅನ್ನೋದಾದರೆ ನೀವು ನಾರ್ಮಲಾಗಿ ಸಿಂಗಲ್ ಕ್ರೋಷದ ಮೇಲೇ ಕುಚ್ಚನ್ನು ಕಟ್ಕೊಳ್ಬೋದು ಈ ರೀತಿ ಡಿಸೈನ್ಗೆ. ಸೊ ನೆಕ್ಸ್ಟ್ ರಿಂಗ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಷನ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ರಿಂಗಲ್ಲೂ ಕೂಡ ಅಷ್ಟೇ ಏಳು ಸಿಂಗಲ್ ಕ್ರೋಷಗಳನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಏಳು ಸಿಂಗಲ್ ಕ್ರೋಷನ ಮಾಡಿನೇ ನಾವು ಒಂದು ಬೀಡ್ಸನ್ನು ಹಾಕ್ಕೊಳ್ಬೇಕು, ಅವಾಗ ಅದು ಮಧ್ಯದಲ್ಲಿ ಬೀಡ್ಸ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಏಳು ಸಿಂಗಲ್ ಕ್ರೋಷ ಆಯಿತು, ಮತ್ತೆ ಸ್ವಲ್ಪ ಬೀಡ್ಸ್ ಸಾರಿ ಒಂದು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ಎಲ್ಲ ಸಿಂಗಲ್ ಕ್ರೋಷದೊಳ ಒಳಗಡೆ ಒಂದೊಂದು ಬೀಡ್ಸನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಷ ಮಾಡ್ತಾ ಬರ್ಬೋದು. ಅವಾಗ ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ಸನ್ನು ನೀವು ಬಳಸಬೇಕಾಗುತ್ತೆ. ಈ ರೀತಿ ಬರುತ್ತೆ ಫ್ರೆಂಡ್ಸ್, ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ. ಫಿನಿಷಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಮಧ್ಯದಲ್ಲಿ ಬೀಡ್ಸ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿ ಬೀಡ್ಸ್ ಪೇಡ್ ಅನ್ನೋದಾದರೆ ನಾರ್ಮಲಾಗಿ ಪಿಕೋಟು ರೀತಿನಾದರೂ ಮಾಡ್ಕೊಳ್ಬೋದು. ಸೊ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ವಿತೌಟ್ ಕುಚ್ಚು ಮಾಡಿರೋದ್ರಿಂದ ಈ ರೀತಿ ಕಾಣಿಸ್ತಿದೆ. ಫ್ರೆಂಡ್ಸ್, ಕುಚ್ಚು ಬೇಕು ಅನ್ನೋದಾದರೆ ನಾವು ಬೀಡ್ಸನ್ನು ಹಾಕ್ಕೊಳ್ಳೋದ ಒಂದೊಂದು ರಿಂಗಲ್ಲಿ ಸ್ಕಿಪ್ ಮಾಡಿದ್ರೆ ಸೊ ಅದೇ ಪ್ಲೇಸಲ್ಲಿ ನೀವು ಕುಚ್ಚನ್ನು ಕಟ್ಕೊಳ್ಬೋದು, ಅಂದರೆ ಸಿಂಗಲ್ ಕ್ರೋಷದ ಮೇಲೇ ಕುಚ್ಚನ್ನು ಕಟ್ಕೊಳ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಕೊನೆಯವರೆಗೂ ಹಾಕಿ ಸ್ಟಾರ್ಟ್ ಮೇಲ್ಭಾಗದ ಸಿಂಗಲ್ ಕ್ರೋಷ ಏನಿದೆ ಅದರ ಜೊತೆಗೆ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ. ನಂತರ ಈ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನ್ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಥ್ರೆಡ್ಡನ್ನು ಕಟ್ ಮಾಡಿದ್ರೆ ಇದು ನೀಟಾಗಿ ಕೂರುತ್ತೆ. ಸೊ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಫ್ರೆಂಡ್ಸ್, ಇದನ್ನು ನಾರ್ಮಲ್ ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಿರ್ಬೋದು ಡಿಸೈನ್ ಈ ರೀತಿ ಬರುತ್ತೆ, ಫಿನಿಷಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಪ್ರೈಸ್ ಬಂದು ಇದಕ್ಕೆ ಒಂದು 400-500 ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್, ಇದಕ್ಕೆ ಕುಚ್ಚು ಬೇಕು ಅನ್ನೋರು ರಿಂಗ್ ಒಳಗಡೆ ನೀವು ನಾರ್ಮಲಾಗಿ ಕುಚ್ಚನ್ನು ಕಟ್ಕೊಳ್ಬೋದು. ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ, ನೋಡೋದಕ್ಕೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸುವಂಥ ಡಿಸೈನು. ಸೊ ನಾರ್ಮಲ್ ರೌಂಡ್ ಶೇಪ್ ಬೀಡ್ಸಿಂದ ಆದರೂ ಹಾಕ್ಕೊಳ್ಬೋದು ಅಥವಾ ಡೊನಾಟ್ ಬೀಡ್ಸಿಂದ ಆದರೂ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಫ್ರೆಂಡ್ಸ್, ಡಿಸೈನ್ ಈ ರೀತಿ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಕ್ರೋಶ ವರ್ಕ್ ಬಂದರೆ ಸಾಕು, ಅಂದರೆ ಸಿಂಗಲ್ ಕ್ರೋಶ ವರ್ಕ್ ಬಂದರೆ ಸಾಕು, ಈ ಡಿಸೈನ ನೀಟಾಗಿ ಹಾಕ್ಕೊಳ್ಬೋದು. ಸೀರೆಗಳಿಗೆ, ದುಪ್ಪಟಗಳಿಗೆ, ಸ್ಲೀವ್ಸ್ಗಳಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್, ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಹಾಕೋದು ಕೂಡ ತುಂಬ ಈಸಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.